ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೊತಾ ಇದ್ದೀವಿ. ಫ್ರೆಂಡ್ಸ್ ನೋಡಿ, ನಾವು ಮನೇಲಿ ವಿಡಿಯೋ ಮಾಡ್ತಾ ಇದ್ವಿ, ಹೊರಗಡೆ ಹೋಗಿ ವಿಡಿಯೋ ಮಾಡ್ತಾ ಇದ್ವಿ. ಆಮೇಲೆ ಇದೊಂದು ವಿಡಿಯೋ ಮಾಡಬೇಕು ಅಂತೇಳಿ ತುಂಬಾ ತಿಂಗಳಲ್ಲ ವರ್ಷಗಳಿಂದನೇ ಕಾಯ್ತಾ ಇದ್ವಿ. ಇದೊಂದು ವಿಡಿಯೋ ಮಾಡಬೇಕು ಅಂತ ಏನೋ ಆಗ್ತಾ ಇರಲಿಲ್ಲ ಕೆಲವೊಂದು ಕಾರಣಾಂತರಗಳಿಂದ. ಇವತ್ತು ಅದು ಕಾಲ ಕೂಡ ಬಂದಿದೆ. ಅದೇನಂದರೆ ಫ್ರೆಂಡ್ಸ್ ನೋಡಿ, ಇದೊಂದು ಎಪಿಸೋಡು ನಿಮ್ಗೆಲ್ಲರಿಗೂ ತುಂಬಾ ಸ್ಪೆಷಲ್ ಎಪಿಸೋಡ್ ಅಂತ ಅನ್ಕೊತೀನಿ. ಯಾಕೆಂದರೆ ಫ್ರೆಂಡ್ಸ್, ಈಗ ನೋಡಿ, ಈಗ ಎಲ್ಲರೂ ಗಿರಿಬಾಜ ಕಿಗಳು ಸಾಕಿದ್ದಾರೆ. ಈಗ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲರಿಗೂ ಮಾರೋದಾಗಲಿ ತಗೊಳ್ಳೋದಾಗಲಿ ತುಂಬಾ ಇಂಟ್ರೆಸ್ಟು. ಈಗ ತುಂಬ ಜನ ಏನು ಮಾಡ್ತಾರೆ, ಈಗ ಬೆಂಗಳೂರಿಂದ ಔಟ್ಸೈಡ್ ಇರೋರಿಗೆ ಒಳ್ಳೊಳ್ಳೆ ಅಕ್ಕಿಗಳು ತಗೋಬೇಕು ಅಂತ ಆಸೆ ಇರುತ್ತೆ. ಅವ್ರಿಗೆ ಯಾರೂ ಪರಿಚಯ ಇರಲ್ಲ, ಅವ್ರಿಗೆ ಗೊತ್ತಿರೋರು ಶೋಕ್ದಾರ್ಗಳ್ದು ನಂಬರ್ ಇರಲ್ಲ, ಇಲ್ಲ ಅವ್ರ ಹತ್ರ ಹೋದ್ರೂ ಕೆಲವೊಬ್ಬರು ರೇಟು ಜಾಸ್ತಿ ಹೇಳಿರ್ತಾರೆ, ಅವ್ರಿಗೆ ಸೆಟ್ ಆಗಲ್ಲ. ಈ ಥರ ತುಂಬಾ ಕಾರಣಾಂತರಗಳಿಂದ ಅವ್ರಿಗೆ ಸರಿಯಾಗಿ ಒಂದು ಒಳ್ಳೆ ಅಕ್ಕಿಗಳು ಸಿಗ್ತಾ ಇರಲ್ಲ. ಹಂಗಾಗಿ ನಾವೇನು ಅಂದ್ಕೊಂಡ್ವಿ, ಈಗ ನೋಡಿ ಫ್ರೆಂಡ್ಸ್, ಈಗ ಬೆಂಗಳೂರಿಗೆ ತುಂಬ ಜನ ಉತ್ತರ ಕರ್ನಾಟಕ ಆಗಿರ್ಬೋದು, ಬೇರೆ ಕಡೆಯಿಂದ ಕರ್ನಾಟಕದಲ್ಲಿ ತುಂಬ ಭಾಗಗಳಿಂದ ಬರ್ತಾರೆ. ಅವ್ರಿಗೆ ಏನೋ ಕೆಲಸದ ಮೇಲೆ ಬಂದಿರ್ತಾರೆ, ಹಂಗೆ ಊರಿಗೆ ಹೋಗ್ಬೇಕಾದ್ರೆ ಒಂದೆರಡು ಒಳ್ಳೆ ಅಕ್ಕಿಗಳು ತೊಗೊಂಡೋಗೋಣ ಅಂತ ಇರ್ತಾರೆ, ಯಾರ್ದು ನಂಬರ್ಗಳಿರಲ್ಲ, ಕಾಂಟ್ಯಾಕ್ಟ್ ಇರಲ್ಲ, ಸೊ ನಾವೆಲ್ಲಪ್ಪ ಪರಾಳ ತಗೊಳ್ಳೋದು ಅಂತ ಅನ್ಕೊತಾರೆ. ಈ ಥರ ತುಂಬ ಜನ ನಮಗೆ ಫೋನ್ ಮಾಡಿ ಕೇಳಿದ್ದಾರೆ, ಸರ್ ನಮಗೆ ಬೆಂಗಳೂರಿಗೆ ಬಂದಾಗ, ಇಲ್ಲ ಬೆಂಗಳೂರಲ್ಲಿ ಇರೋರೇ ಆಗಿರ್ಬೋದು, ಇಲ್ಲ ಹೊರಗಡೆ ಆಗಿರೋರೇ ಇರ್ಬೋದು, ಸರ್ ಈ ಥರ ನಾವು ಬೆಂಗಳೂರಿಗೆ ಬಂದಾಗ ಇಲ್ಲ ಬೆಂಗಳೂರಲ್ಲೇ ಇದ್ದೀವಿ ನಾವು, ನಮ್ಗೊಂದು ಒಳ್ಳೆ ಕಡೆ ಅಕ್ಕಿಗಳು ಎಲ್ಲಿ ಸಿಗುತ್ತೆ ಅಂತ ನಮ್ಗೊಂಚೂರು ವಿಡಿಯೋ ಮಾಡಿ ಅಂತ ಹೇಳಿದ್ರು. ಹಂಗಾಗಿ ಫ್ರೆಂಡ್ಸ್, ಇವಾಗ ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ, ಈಗ ಮಾರ್ಕೆಟಲ್ಲಿ ಇದ್ದೀವಿ ನಾವು. ಮಾರ್ಕೆಟಲ್ಲಿ ಒಂದು ಪಿಜನ್ ಮಾರ್ಕೆಟ್ ಇದೆ, ಅಂದರೆ ಪಾರಳಕ್ಕೆ ಸಂಬಂಧಪಟ್ಟಂಗೆ ಒಂದು ಮಾರ್ಕೆಟ್ ಇದೆ. ಅಂದರೆ ಇದು ಚಿಕನ್ ಮಾರ್ಕೆಟ್, ಇದು ಕೆಆರ್ ಮಾರ್ಕೆಟ್ ಹತ್ರನೇ. ನೀವು ಯಾರಿಗಾರು ಸರಿ ಕೇಳ್ಬೋದು ಚಿಕನ್ ಮಾರ್ಕೆಟ್ ಎಲ್ಲಿ ಅಂತ ಕೇಳಿದ್ರೆ, ಅದೊಂದು ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗಲ್ಲೇ ಪಾರಳಗಳ ಅಂಗಡಿಗಳು ಕೂಡ ಇದೆ. ಅದರಲ್ಲಿ ಒಂದು ಮೇಜರ್ ಅಂಗಡಿಗೆ ಬಂದಿದ್ದೀವಿ ನಾವು ಇವತ್ತು. ಬನ್ನಿ, ಅವ್ರನ್ನ ಪರಿಚಯ ಮಾಡಿಸ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಫ್ರೆಂಡ್ಸ್ ನೋಡಿ, ಇವ್ರ ಹೆಸರು ದಿಲೀಪ್ ಸರ್ ಅಂತೇಳಿ. ಇವರು ಯಾರಿಗೂ ಗೊತ್ತಿಲ್ಲ ಅನ್ನಂಗೆ ಇಲ್ಲ, ಬೆಂಗಳೂರಲ್ಲಿ ಅಕ್ಕಿ ಸಾಕಿರೋರು ಅಳುಬ್ರು. ಎಸ್ಪೆಷಲಿ ಹೇಳಬೇಕು ಅಂದರೆ ಹೊಸ ಶೋಕ್ದಾರರಿಂದ ಇಲ್ದಿ ಅಳುಬ್ರವರೆಗೂ ಎಲ್ಲರಿಗೂ ಗೊತ್ತಿವರು. ಗೊತ್ತಿಲ್ದಿರೋರು ಕೂಡ ಇವತ್ತು ಇದೊಂದು ವಿಡಿಯೋ ಮುಖಾಂತರವಾಗಿ ಇವ್ರನ್ನ ಪರಿಚಯ ಮಾಡಬೇಕು ಅಂತೇಳಿ ನಾವು ಫಸ್ಟ್ ಇವ್ರ ಅಂಗಡಿಗೆ ಬಂದಿದ್ದೀವಿ. ಸರ್ ಚೆನ್ನಾಗಿದ್ದೀರಾ? ಸರ್ ಚೆನ್ನಾಗಿದ್ದೀನಿ ಸರ್. ಆರಾಮಾಗಿದ್ದೀರಾ ಸರ್ ನೀವು? ಚೆನ್ನಾಗಿದ್ದೀನಿ ಸರ್. ಸರ್, ಈಗ ನಿಮಗೆ ಈ ಅಂಗಡಿ ಯಾವಾಗಿಂದ ನೀವು ನಡ್ಸ್ಕೊಂಡು ಬರ್ತಾ ಇದ್ದೀರಾ ಸರ್? ನಮ್ಮ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ಗೆ ಸ್ವಲ್ಪ ನಿಮ್ಮ ಅಂಗಡಿ ಬಗ್ಗೆ ಇಂಟ್ರೊಡಕ್ಷನ್ ಕೊಡಿ ಸರ್. ಇದು ಅಂಗಡಿ ಒಂದು 70-80 ಇಯರ್ಸಿಂದ ಇದೆ. ನಮ್ಮ ತಾತ ಅವ್ರು ನಡೆಸ್ತಾ ಇದ್ರು ಅಂಗಡಿನ ಫಸ್ಟು, ಆಮೇಲೆ ನೆಕ್ಸ್ಟು ನಮ್ಮ ಮಾವ ಅವ್ರು ನಡೆಸ್ತಾ ಇದ್ರು. ಈಗ ನಾನು ಒಂದು 20-22 ವರ್ಷದಿಂದ ನಾನು ನೋಡ್ಕೊತಾ ಇದ್ದೀನಿ ಅಂಗಡಿ. ಫ್ರೆಂಡ್ಸ್ ನೋಡಿ, ಎಷ್ಟು ಹಿಸ್ಟ್ರಿ ಇದೆ ಅಂದರೆ ಈ ಅಂಗಡಿಗೆ 80 ವರ್ಷದಿಂದ ಈ ಅಂಗಡಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ ನೋಡಿ. ಇವ್ರು ತಾತವ್ರು ನಡ್ಸ್ಕೊಂಡು ಬರ್ತಾ ಇದ್ರು ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಒಂದು ಒಳ್ಳೆ ಖುಷಿ ವಿಚಾರ ಹೇಳಿದ್ರು ಸರ್ ನಮಗೆ, ಇವ್ರ ಅಜ್ಜಿ ಕೂಡ ಶೋಕ್ ಮಾಡ್ತಾ ಇದ್ರಂತೆ, ಅಂದರೆ ಅಂಗಡಿ ನೋಡ್ಕೊತಾ ಇದ್ರಂತೆ. ಆಮೇಲೆ ಅಕ್ಕಿಗಳನ್ನ ಕೂಡ ತುಂಬ ಚೆನ್ನಾಗಿ ರೀಡ್ ಮಾಡೋರಂತೆ, ಅದು ಹೇಳಿದ್ರು ನಮಗೆ ತುಂಬಾ ಖುಷಿ ಆಯಿತು. ಆಮೇಲೆ ನೋಡಿ, ಇವ್ರ ಮಾವರು ಅಂತ ಹೇಳಿದ್ರು, ಅದು ಅಂಬಿ ಸರ್ ಅಲ್ವಾ ಸರ್? ಅಂಬಿ ಅವರು, ಅಂಬಿ ಸರ್ ಅವರು ನೋಡ್ಕೊಂಡು ಬರ್ತಾ ಇದ್ರು. ಈಗ ನೋಡಿ, ಅಳುಬುರ್ಗ್ ಎಲ್ಲರಿಗೂ ಈಗ ಅವ್ರ ಹೆಸರು ಕೇಳಿದ ತಕ್ಷಣ ತುಂಬಾ ಖುಷಿ ಆಗುತ್ತೆ. ಈಗ ಅಂಬಿ ಸರ್ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಿಲ್ಲ ಅನ್ನಂಗೆ ಇಲ್ಲ, ಆಗಿನ ಕಾಲದವರೆಲ್ಲ ಹಳೆ ಶೋಕ್ದವ್ರು ಎಲ್ಲರೂ ಇಲ್ಲಿ ಬರ್ತಾ ಇದ್ರು, ಸೇರ್ತಾ ಇದ್ರು, ಅಕ್ಕಿಗಳು ತಗೊಂಡು ಹೋಗ್ತಾ ಇದ್ರು, ಒಳ್ಳೊಳ್ಳೆ ಲಾಂಗ್ ಟೈಮ್ ಕೂಡ ಬಿಡ್ತಾ ಇದ್ರು. ಅದೆಲ್ಲರಿಗೂ ಅಳುಬುರ್ಗ್ ಗೊತ್ತು ನೋಡಿ. ಅಂತ ಒಂದು ಇಷ್ಟಿಲಿ ಈಗ ಪ್ರೆಸೆಂಟ್ ನಮ್ಮ ದಿಲೀಪ್ ಸರ್ ನೋಡ್ಕೊಂಡು ಬರ್ತಾ ಇದ್ದಾರೆ. 22 ವರ್ಷದಿಂದ ಅವರೇ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ತುಂಬ ಸಂತೋಷ ಆಯ್ತು ಸರ್. ಈಗ ನೋಡಿ, ನಮ್ಮ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ಆಗಲಿ ಯಾರೇ ಆಗಲಿ ಸರ್, ಈಗ ಒಂದು ಒಳ್ಳೆ ಪರಳ ತಗೋಬೇಕು ಅಂತ ಆಸೆ ಇರುತ್ತೆ ಸರ್ ಅವ್ರಿಗೆ. ಈಗ ಈಗ ನಮ್ಮಂಥವ್ರೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಎಲ್ಲರೂ ನಿಮ್ಮ ಹತ್ರ ಬಂದು ತಗೊಂಡು ಹೋಗಿರ್ತಾರೆ. ಆಲ್ಮೋಸ್ಟ್ 90-95% ನಿಮ್ಮ ಹತ್ರ ಬಂದು ಅಕ್ಕಿ ತಗೊಂಡು ಹೋಗಿರ್ತಾರೆ. ಈಗ ಶೋಕ್ ಮಾಡ್ತಾ ಇದ್ದಾರೆ ಅಂದರೆ ಯಾರೋ ಸ್ವಲ್ಪ ಜನ ಗೊತ್ತಿಲ್ದಿರೋರು ಮಾತ್ರ ಮಿಸ್ ಆಗಿರ್ತಾರೆ. ನಾವು ಕೂಡ ಬಂದು ತಗೊಂಡೋಗಿದ್ದೀವಿ, ಆಡಿಸಿದೀವಿ, ನಿಮಗೂ ಗೊತ್ತು. ನಾವೊಂದು ಗುಲ್ದಾರ, ನಾನು ಫಸ್ಟ್ ಬಂದಿರೋದು ಅಕ್ಕಿ ಶಾಪಿಂಗ್ಗೆ. ಇನ್ನೊಂದು ಫ್ರೆಂಡ್ಸ್, ಇಲ್ಲಿ ಇಲ್ಲಿ ಆಲ್ಮೋಸ್ಟ್ ಇದು ಒಂಥರ ಇದ್ದಂಗೆ ಮಾರ್ಕೆಟ್ ಇದ್ದ ತಾಯಿ ಮನೆ ಇದ್ದಂಗೆ ಸರ್. ಎಲ್ಲಾ ಶೋಕಿಯವ್ರಿಗೂ ತಾಯಿ ಮನೆ ಇದು. ಅಕ್ಕಿ ಶಾಕಿ ಮಾಡೋರೆಲ್ಲ ಇಲ್ಲಿ ಬರ್ಲೇಬೇಕು. ಎಲ್ಲ ಬಂದಿದಾರೆ ಕೂಡ, ಆಲ್ಮೋಸ್ಟ್ ಎಲ್ಲಾರು ಬಂದಿರ್ತಾರೆ. ಹಂಗೆ ನಾನು ಬಂದಿದ್ದೀನಿ, ಬಂದಿದ್ದೀವಿ, ತಗೊಂಡಿದ್ದೀವಿ, ಮಾಡಿದ್ದೀವಿ. ಹಂಗಾಗಿ ನಮ್ಗೆ ಒಂದು ರಿಲೇಶನ್ಶಿಪ್ ಇದ್ದಂಗೆ ಈ ಮಾರ್ಕೆಟ್ ಅಲ್ಲಿ ಈ ಅಂಗಡಿ. ಹಂಗಾಗಿ ಆ ಅಂಗಡಿ ಇನ್ನೊಂದು, ಇದುವರೆಗೂ ನಾವು ಯಾವುದೇ ಅಕ್ಕಿ ಸೇಲ್ ವಿಡಿಯೋ ಇದುವರೆಗೂ ಹಾಕಿಲ್ಲ. ನಾವು ಇದುವರೆಗೂ ಯಾಕೆ ಹಾಕಿಲ್ಲ ಅಂದರೆ, ಯಾರು ಮಾಡೋ ಕೆಲಸ ಅವರೇ ಮಾಡಬೇಕು. ಅಕ್ಕಿ ಸಾಕೋರೇ ಬೇರೆ, ಮಾರೋರೇ ಬೇರೆ. ಹಂಗಾಗಿ ಮಾರೋರು ಮಾರೋ ಕೆಲಸನೇ ಮಾಡಬೇಕು ಅನ್ನೋಕ್ಕೋಸ್ಕರ ಇದುವರೆಗೂ ಯಾವುದೇ ಅಕ್ಕಿ ಮಾರೋ ವಿಡಿಯೋನ ನಾವು ಹಾಕಿಲ್ಲ. ಇದೇ ಫಸ್ಟು. ಅದು ಯಾರು ಮಾಡೋ ಕೆಲಸ ಅವರೇ ಮಾಡಬೇಕು ಅಂತ ದಿಲೀಪ್ ಸರ್ ಅವ್ರ ಅಂಗಡಿಗೆ ಬಂದು ಅದನ್ನು ವಿಡಿಯೋ ಮಾಡ್ತಾ ಇದ್ದೀವಿ. ನಾವು ಬಂದಿದ್ದೀವಿ ನೋಡೋಣ, ಇವತ್ತು ಯಾವ್ದನ್ನ ಒಳ್ಳೆ ಅಕ್ಕಿ ತೋರಿಸ್ತಾರೆ. ಖಂಡಿತ ತೋರಿಸ್ತೀನಿ ಸರ್. ಸರ್ ನೋಡಿ, ಈಗ ಬೆಂಗಳೂರಿಂದ ಹೊರಗಡೆ ಇರ್ಬೋದು, ಇಲ್ಲ ಬೆಂಗಳೂರವರೇ ಇರ್ಬೋದು, ಒಂದು ಒಳ್ಳೆ ಅಕ್ಕಿ ತಗೋಬೇಕು ಅಂತೇಳಿ ತುಂಬ ಜನ ಹುಡುಕ್ತಾ ಇರ್ತಾರೆ, ಸಿಗಲ್ಲ. ಹಂಗಾಗಿ ನಾವು ಇದೊಂದು ಕಾರ್ಯಕ್ರಮದ ಮುಖಾಂತರ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದರೆ,
ನಮ್ಮ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ಯಾರೇ ಬಂದ್ರು ಒಂದು ಒಳ್ಳೆ ಅಕ್ಕಿಗಳು ಕೊಡಿ. ಅವ್ರ ಸೆಲೆಕ್ಷನ್ ಅಲ್ಲಿ ಅವ್ರ ಬಂಡಲ್ಲಿ ನಿಮ್ಮ ಹತ್ರ ಆಲ್ಮೋಸ್ಟ್ ಒಂದೊಂದ್ಸತಿ ಫ್ರೆಂಡ್ಸ್ ಬಂದಾಗ ನೀವು ನೋಡ್ಬೋದು ಒಂದು 500-600 ಅಕ್ಕಿ ಎನಿ ಟೈಮ್ ಇರುತ್ತೆ ಇವ್ರ ಅಂಗಡಿಲಿ. ನೀವು ಯಾವ್ದನ್ನ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ನೀವು ಯಾವ ಬಂಡಲ್ಲಿ ಯಾವ ಕಣ್ಣಿರ್ಬೋದು ಯಾವ ವಿಂಗ್ಸ್ ಪ್ಯಾಟರ್ನ್ ಎಲ್ಲ ನೋಡ್ಬೋದು. ನೀವು 500-600 ಅಕ್ಕಿಗಳು ಇರುತ್ತೆ, ತುಂಬಾನೇ ಒಳ್ಳೊಳ್ಳೆ ಅಕ್ಕಿಗಳು ಇರುತ್ತೆ. ಅಂದ್ರೆ ನೀವು ಯಾವ ಅಕ್ಕಿನ ಸೆಲೆಕ್ಟ್ ಮಾಡ್ತೀರೋ ಅದ್ರ ಮೇಲೆ ಪ್ರೈಸ್ ಇರುತ್ತೆ. ಇದು ಸಿಂಪಲ್ ಆಗಿ ಲೈಬ್ರರಿ ತರ, ಯಾರಿಗೆ ಏನ್ ಪುಸ್ತಕ ಬೇಕೋ ತಗೊಂಡ್ ಹೋಗ್ಬೋದು, ಅಷ್ಟೇ ತಗೊಂಡ್ ಹೋಗೋದು. ಇಲ್ಲಿ ಇನ್ನೊಂದು ಫ್ರೆಂಡ್ಸ್, ಇದು ನಮ್ ಜಾತಿ ನಾನ್ ಕೊಡಲ್ಲ ಅಂತ ಯಾವ್ದು ಇಲ್ಲ. ಯಾರ್ದು ಯಾರ ಮನೆ ಜಾತಿನೂ ಅಲ್ಲ, ಮಾರ್ಕೆಟ್ ಗಟ್ಟಿ ಇರ್ಬೇಕು, ಒಂದ್ ಗಟ್ಟಿ ಇದ್ರೆ ಯಾವ ಅಕ್ಕಿ ಬೇಕಾದ್ರೂ ಕೊಡ್ತಾರೆ. ಇದು ಕೊಡಲ್ಲ. ಈಗ ದಾವಡಿಯಲ್ಲಿ ಏನಾಗುತ್ತೆ, 100 ಅಕ್ಕಿ ಬಿಡ್ತಾರೆ. 100 ಅಕ್ಕಿ ಬಿಟ್ಬಿಟ್ಟು ಒಂದ್ ಅಕ್ಕಿ ಕೇಳಿದ್ರೆ ಸರ್ ಅದೇ ಮೇನ್ ಅಕ್ಕಿ ಅಂತಾರೆ. 100 ಅಕ್ಕಿಯಲ್ಲಿ ಒಂದ್ ಅಕ್ಕಿನೂ ಕೊಡಕ್ಕೆ ಇನ್ನೊಂದು ಅವ್ರ ದಾವಡಿ ಅಂತಲ್ಲ, ಯಾರ ದಾವಡಿ, ನಮ್ ದಾವಡಿಯಲ್ಲೂ ಅಷ್ಟೇ. ಯಾರಿಗೋ ಬಂದು ನಾವು ಸೆಲೆಕ್ಷನ್ ಬಿಡಲ್ಲ, ನೀವು ಇದ್ರಲ್ಲಿ ಯಾವ ಅಕ್ಕಿ ಬೇಕೋ ತಗೊಳ್ಳಿ ಅಂತ ಹೇಳಲ್ಲ. ನಮ್ಗೆ ಯಾವ್ದೋ ಒಂದ ಎರಡೋ ಇಲ್ಲ ಅಂದ್ರೆ ಅದನ್ನ ಕೊಡ್ತೀವಿ. ಆದ್ರೆ ಇಲ್ಲಂಗಲ್ಲ, 100 ಅಕ್ಕಿಯಲ್ಲಿ 100 ಅಕ್ಕಿಯಲ್ಲೂ 100 ಅಕ್ಕಿನೂ ನಿಮ್ಗೆ ಚಾಯ್ಸ್ ಮಾಡೋ ಅವಕಾಶ ಇದೆ. ಹಂಗಾಗಿ ಇಲ್ಲಿ ಬಂದು ಟ್ರೈ ಮಾಡ್ಬೋದು. ಮಾಡೋದು ಫ್ರೆಂಡ್ಸ್ ನೋಡಿ. ಇನ್ನೊಂದೇನು ಅಂದ್ರೆ ಈಗ ತುಂಬಾನೇ ಪ್ರಾಬ್ಲಮ್ ಆಗೋ ವಿಷಯ ಏನು ಅಂದ್ರೆ, ಈಗ ನೋಡಿ ತುಂಬಾ ಜನ ಶೋಕ್ದಾರ್ಗಳ ಹತ್ರ ಅಕ್ಕಿಗಳು ತಂದ್ಕೊಂಡಿರ್ತಾರೆ, ಕಾಸು ಕೊಟ್ಟು ತಂದ್ಕೊಂಡಿರ್ತಾರೆ. ಅವ್ರು ಕಷ್ಟಪಟ್ಟು ಜೊತೆ ಮಾಡಿ ಮರಿ ಮಾಡಿಸಿ ಆಡ್ಸಿರ್ತಾರೆ. ಅದಾಡದ್ಮೇಲೆ ಹೆಂಗೆ ಅಂದ್ರೆ ಒಂಥರ ಬೇರೆ ತರ ಮಾತುಗಳು ಬರುತ್ತೆ. ಕೆಲವೊಂದು ಸೀನಲ್ಲಿ ನನ್ನ ಅಕ್ಕಿನೇ ಆಡಿದ್ದು, ನಂದೇ ಆಡಿದ್ದು, ನಂಬ್ಲಿಡ್ಲೇನೆ ಆಡಿದ್ದು ಅಂತಾನು ಮಾತು ಬರುತ್ತೆ. ಈ ತರ ಮಾತು ಬರಬಾರ್ದು ಅನ್ನೋ ಕಾರಣಕ್ಕೂ ತುಂಬಾ ಜನ ಇವತ್ತಿಗೂ ಮಾರ್ಕೆಟ್ ಅಲ್ಲೇ ಅಕ್ಕಿಗಳು ತಗೊಂಡೋಗಿ ಶೋಕಿ ಮಾಡ್ತಾ ಇದಾರೆ. ತುಂಬಾ ಜನನೇ ಇದಾರೆ, ಯಾರ ಹೆಸರು ಹೇಳದೆ ಬೇಡ, ನಾವು ಮಾರ್ಕೆಟ್ಗೆ ಹೋಗ್ತೀವಿ, ಕಾಸು ಕೊಡ್ತೀವಿ, ಅಕ್ಕಿ ತರ್ತೀವಿ ಅಂತ. ಈಗ ನೋಡಿ ನಮ್ ದಿಲೀಪ್ ಸರ್ ಕೂಡ ಒಂದ್ ಮಾತು ಹೇಳಿದ್ರು, ನಾವ್ ಹೇಳಿದ್ವಿ ಸರ್ ಈಗ ನಿಮ್ಮ ಹತ್ರ ತಗೊಂಡೋಗಿರೋದ್ರಲ್ಲಿ ಯಾರ್ಯಾರ ಹತ್ರ ಆಡಿದೆ ಸರ್ ಸ್ವಲ್ಪ ಹೇಳಿ ವಿಡಿಯೋಲಿ ಅಂತ ಹೇಳಿದ್ವಿ. ಅವಾಗ ಅವ್ರು ಒಂದೇ ಮಾತು ಹೇಳಿದ್ರು, ಸರ್ ನಂದು ಮಾರ್ಕೆಟ್ ನನ್ನ ಹತ್ರ ತಗೊಂಡೋದ್ಮೇಲೆ ಅವ್ರ ಹತ್ರ ಆಡಿರುತ್ತೆ, ನಾವ್ ಅದನ್ನ ಹೇಳ್ಬಾರ್ದು ಸರ್, ಅದ್ ನಮ್ ವೃತ್ತಿ ಧರ್ಮ ಅಲ್ಲ. ನಾನ್ ಕಾಸಿಗೆ ಮಾರಿದೀನಿ, ಅವ್ರು ಕಾಸು ಕೊಟ್ಟು ತಗೊಂಡೋಗಿದ್ದಾರೆ ಅಂದ್ಮೇಲೆ ಅದು ಅವ್ರಕ್ಕೆ ಸರ್, ನಾವು ಹೇಳಬಾರ್ದು, ನನಗೆ ಗೊತ್ತಿದ್ರು ಕೂಡ ಹೇಳಲ್ಲ ಅಂತ ಹೇಳಿದ್ರು. ಅದು ಅವರಲ್ಲಿರೋ ಒಂದು ಒಳ್ಳೆ ಗುಣ, ಗ್ರೇಟ್ ನಿಜವಲ್ಲ. ನೀವು ನೋಡಿ ಆ ಮಾತು ಯಾರು ಹೇಳಲ್ಲ, ಯಾರಿಗೆ ಆಗ್ಲಿ ಕೇಳ್ಬಿಟ್ರೆ ನನ್ನ ಹತ್ರ ಅಲ್ಲಿ ಕೊಟ್ಟಿದೆ, ಅಲ್ಲಾಡ್ತು ಇಲ್ಲಾಡ್ತು ಅಂತ ಹೇಳ್ತಾರೆ. ಆದ್ರೆ ಅವ್ರು ನೋಡಿ ಆಡಿದೆ, ಅದು ಈ ವಿಡಿಯೋ ಬಂದ್ಮೇಲೆ ಈಗ ನಿಮ್ಗೆ ಗೊತ್ತಾಗುತ್ತೆ ಯಾರ್ಯಾರು ಇವ್ರ ಹತ್ರ ತಗೊಂಡೋಗಿ ಆಡಿಸಿದಾರೆ ಅವ್ರಿಗೆ ಗೊತ್ತಿರುತ್ತೆ, ಅವ್ರ ಮನ್ಸಿಗೆ ಗೊತ್ತಾಗುತ್ತೆ. ಆದ್ರೆ ಅವ್ರು ಹೇಳಿದ್ದೇನು ಅಂದ್ರೆ ನಾನು ಹೇಳಲ್ಲ ಸರ್, ಹೇಳಬಾರ್ದು, ನಾನು ಮಾರ್ಕೆಟ್ ಅಲ್ಲಿ ಇರೋದು, ನಾನು ಕಾಸಿಗೆ ಅಕ್ಕಿ ಮಾಡಿದ್ದೀನಿ, ಅವ್ರ ಕಷ್ಟ ಅವ್ರು ಆಡ್ಸಿರ್ತಾರೆ, ನಾವ್ ಹೇಳ್ಬಾರ್ದು ಅಂತ ಹೇಳಿದ್ರು ತುಂಬಾನೇ ಸಂತೋಷ ಆಯ್ತು ಸರ್. ಈಗ ನಮ್ಮ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ಗೆ ನಿಮ್ಮ ಹತ್ರ ಇರೋ ಕಲೆಕ್ಷನ್ ಅಲ್ಲಿ ಕೆಲವೊಂದು ಒಳ್ಳೊಳ್ಳೆ ಅಕ್ಕಿಗಳು, ಯಾಕಂದ್ರೆ ನಾವು ಫುಲ್ ಅಕ್ಕಿಗಳು ತೋರ್ಸಕ್ಕಾಗಲ್ಲ, ಕೆಲವೊಂದು ಅಕ್ಕಿಗಳನ್ನ ತೋರಿಸಿ. ಫ್ರೆಂಡ್ಸ್ ನೋಡಿ, ದಿಲೀಪ್ ಸರ್ ದಾವಡಿಲಿ ಸೇಲ್ಗಿರೋ ಅಕ್ಕಿಗಳು ತೋರಿಸ್ತೀನಿ ಅಂತ ಹೇಳಿದ್ರಲ್ಲ, ನೋಡಿ ಇದೊಂದ್ ಜೊತೆ ತೋರಿಸ್ತಾ ಇದಾರೆ. ನೋಡಿ ಫ್ರೆಂಡ್ಸ್, ಇದೊಂದು ತಾಮ್ರಲ್ ಜೊತೆ ಇದೆ. ಸರಿ, ತಾಮ್ರಲ್ಲ ಗೆರೋನ ಸರ್, ಇದು ತಾಮ್ರಲ್ಲೇನಾ? ನೋಡಿ ಫ್ರೆಂಡ್ಸ್, ಇದು ತಾಮ್ರಲ್ ಪೇರ್ ಇದು. ನೋಡಿ ಇದೊಂದು ಗಂಡು, ಇದೊಂದು ಹೆಣ್ಣು, ಇದೊಂದು ಸೇಲ್ಗಿದೆ. ನೋಡಿ ಫ್ರೆಂಡ್ಸ್, ಇದು ಗಂಡಿದು. ನೋಡಿ ಇದು ತಾಮ್ರಲ್ ಗಂಡು. ನೋಡಿ ತುಂಬಾ ಚೆನ್ನಾಗಿದೆ ಬಣ್ಣ ಎಲ್ಲ. ನೋಡಿ ಬಾಲನು ಅಷ್ಟೇ, ಸಿಂಗಲ್ ಟೇಲ್. ಅಕ್ಕಿನೂ ತುಂಬಾ ಒಳ್ಳೆ ಮಜಲ್ ಇದೆ. ನೋಡಿ ಫ್ರೆಂಡ್ಸ್, ಕಣ್ಣು ನೋಡ್ತಾ ಇದ್ದೀರಾ ನೀವು? ನೋಡಿ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ, ಗೋಲ್ಡ್ ಶೇಡ್ ಇದೆ. ಫ್ರೆಂಡ್ಸ್ ನೋಡಿ, ಇದು ಹೆಣ್ಣಿದು. ನೋಡಿ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಅದು ಸ್ವಲ್ಪ ಹೆವಿ ಪ್ಯಾಟರ್ನ್ ಇದೆ, ಇದು ಸ್ವಲ್ಪ ಲೋ ಪ್ಯಾಟರ್ನ್ ಇದೆ, ಸ್ಲಿಮ್ ಇದೆ ಇದು. ನೋಡಿ ಇದು ಕೂಡ ಅಷ್ಟೇ, ವಿಂಗ್ಸ್ ಟೇಲ್ ಎಲ್ಲ ತುಂಬಾ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಇದು ಕೂಡ ಅಷ್ಟೇ, ಕಣ್ಣು ತುಂಬಾ ಚೆನ್ನಾಗಿದೆ ನೋಡಿ. ಫ್ರೆಂಡ್ಸ್ ನೋಡಿ, ಇದೊಂದು ತಾರ ಜೊತೆ ಇದೆ ಇದು. ನೋಡಿ ಫ್ರೆಂಡ್ಸ್, ಇದೊಂದು ತಾರ ಜೊತೆ ಇದೆ. ನೋಡಿ ಗಂಡು ತುಂಬಾ ಚೆನ್ನಾಗಿದೆ, ಹೆಣ್ಣು ಕೂಡ ಅಷ್ಟೇ, ಸ್ವಲ್ಪ ಶಾರ್ಟ್ ಇದೆ. ಫ್ರೆಂಡ್ಸ್ ನೋಡಿ, ಇದು ತಾರ ಗಂಡಿದು. ನೋಡಿ ಇದು ಕಪ್ಪು ಕಣ್ಣು, ಹಂಗಾಗಿ ಅಷ್ಟು ಇದು ಕ್ಲಾರಿಟಿ ಸಿಗಲ್ಲ.
ಇದರಲ್ಲಿ ತೋರಿಸ್ತಾ ಇದೀವಿ ನೋಡಿ, ಸ್ವಲ್ಪ ಕಾಣಿಸ್ತಾ ಇದೆ, ಬ್ಲೂ ಶೇಡ್ ಇದೆ ನೋಡಿ ಫ್ರೆಂಡ್ಸ್. ಹೆಡ್ಡು ಮೂತಿ ಎಲ್ಲ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸ್. ನೋಡಿ ಇದು ಗಂಡಿದು, ಫ್ರೆಂಡ್ಸ್ ನೋಡಿ ಇದು ಹೆಣ್ಣಿದು ನೋಡಿ, ಇದು ತಾರ ಹೆಣ್ಣಿದು ನೋಡಿ, ಇದು ಅದು ಹೆವಿ ಇದೆ, ಇದು ಶಾರ್ಟ್ ಇದೆ, ಶಾರ್ಟು ಮತ್ತು ಸ್ಲಿಮ್ ಇದೆ ನೋಡಿ. ಇದು ಕೂಡ ಚಿಕ್ಕ ಮೂತಿನೇ, ಇದು ಬ್ಲೂ ಶೇಡೆ. ನೋಡಿ ತುಂಬ ಚೆನ್ನಾಗಿದೆ ಇದು ಕೂಡ ನೋಡಿ ಫ್ರೆಂಡ್ಸ್. ಇದೊಂದು ಪೇರ್ ಇದು ಫ್ರೆಂಡ್ಸ್ ನೋಡಿ, ಇದೊಂದು ಪೇರ್ ಇದು ಬೂರಿ ಜೊತೆ ಇದು ನೋಡಿ, ನೀವು ನೋಡ್ತಾ ಇದ್ದೀರಾ, ಇದು ಬೂರಿ ಜೊತೆ ಫ್ರೆಂಡ್ಸ್ ಇದು. ಫ್ರೆಂಡ್ಸ್ ನೋಡಿ ಗಂಡಿದು, ಫ್ರೆಂಡ್ಸ್ ನೋಡಿ ಇದ್ರದ್ದು ಕಣ್ಣು ನೋಡಿ ತುಂಬ ಚೆನ್ನಾಗಿದೆ, ಅನಾರಿ ರಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ನೋಡಿ ಇದು ಗಂಡಿದು, ಫ್ರೆಂಡ್ಸ್ ನೋಡಿ ಇದು ಹೆಣ್ಣಿದು ಬೂರಿ ಹೆಣ್ಣಿದು ನೋಡಿ, ಇದು ತುಂಬ ಒಳ್ಳೆ ಮಜಲ್ ಇದೆ, ತುಂಬ ಚೆನ್ನಾಗಿದೆ ಇದು. ವಿಂಗ್ಸ್ ಎಲ್ಲ ನೋಡಿ ತುಂಬ ಚೆನ್ನಾಗಿದೆ, ಸಿಂಗಲ್ ಟೈಲು. ನೋಡಿ ಫ್ರೆಂಡ್ಸ್ ಇದು ಬೂರಿ ಜೊತೆ ಇದು ಫ್ರೆಂಡ್ಸ್ ನೋಡಿ, ಇದೊಂದು ಗಂಡಿದೆ ಮಕ್ಷಿತಿರಲ್ಲ ಸರ್, ಇದು ನೋಡಿ ಫ್ರೆಂಡ್ಸ್, ಇದು ಮಕ್ಷಿತಿರಲ್ಲ ಇದು ಗಂಡು ನೋಡಿ, ತುಂಬ ಚೆನ್ನಾಗಿದೆ, ಒಳ್ಳೆ ಶೇಪ್ ಒಳ್ಳೆ ಪ್ಯಾಟರ್ನ್ ಇದೆ ನೋಡಿ ಫ್ರೆಂಡ್ಸ್ ಇದು. ಫ್ರೆಂಡ್ಸ್ ನೋಡಿ ವಿಂಗ್ಸ್ ಪ್ಯಾಟರ್ನ್ ಎಲ್ಲ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಕಣ್ಣು ಕೂಡ ಅಷ್ಟೇ ನೋಡಿ, ತುಂಬ ಕ್ವಾಲಿಟಿ ಇದೆ ಕಣ್ಣಲ್ಲಿ ಮೋಸ್ಟ್ಲಿ. ಇದರಲ್ಲಿ ಆಡಿರ್ಬೋದು ಅಂತ ಅನ್ನಿಸ್ತಾ ಇದೆ, ಯಾಕಂದರೆ ಇದು ಮಾರ್ಕೆಟ್ ಇರೋದ್ರಿಂದ ನಾವೂ ಕೂಡ ಕೇಳಬಾರ್ದು ಅವೆಲ್ಲ ಆಡಿದೆಯಾ ಏನು ಅಂತ. ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಆಡಿರ್ಬೋದು ಅಂತ ನಮಗೊಂದು ಗೆಸ್ ಇದೆ ನೋಡಿ. ಮಜಲ್ಲು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇದು ಒಂದು ಲೆಜೆಂಡರಿ ಬರ್ಡ್ ಬೆಂಗಳೂರಲ್ಲಿ, ಕೋಗಿಲೆ ಗಂಡು ಅಂತ, ಕೇರ್ ಅವ್ರ ಬಾಬು ಅವ್ರದ್ದು. ಬಾಬಣ್ಣ ಕೊಟ್ಟಿದ್ದು ನನಗೆ ಲಾಟು, ಅದರಲ್ಲಿ ಒಂದು ಅದ್ರ ತಂದು ಆ ಗಂಡು ಸತ್ತೋಯ್ತು, ಅದ್ರ ಮಗ ಒಂದು ಇಟ್ಕೊಂಡಿದ್ದೀವಿ ಇವತ್ತು ಅವ್ರ ಜ್ಞಾಪಕವಾಗಿ ಇಟ್ಕೊಂಡಿದ್ದೀವಿ. ಅಂದರೆ ಆಡಿದ ಗಂಡು ಸತ್ತೋಯ್ತು ಸರ್? ಅದು ಆಡಿದ ಗಂಡು ಸತ್ತೋಯ್ತು ಸರ್. ಆಡಿದ ಗಂಡು ಮಗ ಇದು, ಸ್ವಂತ ಮಗ ಇದು. ಕುಲ್ದಾರ್ ಅಲ್ವಾ ಸರ್? ಕುಲ್ದಾರ್. ಅದು ಒಂದು 11 ವರ್ಷ ಆಡ್ತು, 12 ಓವರ್ 13 ಓವರ್ ಆಡ್ತು. ಇದ್ರಪ್ಪ ಅದೇನು ಬಣ್ಣ ಇತ್ತು ಸರ್? ಗುಲ್ದಾರೆ ಸರ್. ಗುಲ್ದಾರೆ ಬಾಬಣ್ಣ ಇನ್ನು ಅಕ್ಕಿ ಇಟ್ಟವ್ರೆ, ಕೇರೋಡ್ ಬಾಬು ಅವರು ಅಕ್ಕಿ ಇಟ್ಟವ್ರೆ. ಆದ್ರೂ ಇದೊಂದು ಅವ್ರ ಗ್ಯಾಪ್ ಆಗಿ ಅವ್ರ ಜಾತಿಯ ಲಾಟು ಇಟ್ಕೊಂಡಿದ್ದೀರಾ ಫ್ರೆಂಡ್ಸ್ ನೋಡಿ. ಗುಲ್ದಾರ್ ಗಂಡಿದು, ಈಗ ನಮ್ ದಿಲೀಪ್ ಸರ್ ಹೇಳಿದ್ರು ಇದ್ರಪ್ಪ 11 ವರ್ಷ ಆಡಿದೆ ಅಂತ, 12 ಅವರ್ 13 ಅವರ್ ಎಲ್ಲ. ಅದರದು ಮಗ ಇದು ಅಂತ ಹೇಳಿದ್ರು ನೋಡಿ. ತುಂಬಾ ಚೆನ್ನಾಗಿದೆ, ವಿಂಗ್ಸ್ ಪ್ಯಾಟರ್ನ್ ಆಗಿರ್ಬೋದು, ಶೇಪ್ ಆಗಿರ್ಬೋದು ನೋಡಿ, ಟೇಲ್ ಆಗಿರ್ಬೋದು
ಆಮೇಲೆ ಮಜಲು ಅಷ್ಟೇ ತುಂಬ ಚೆನ್ನಾಗಿದೆ. ಅಕ್ಕಿ ಶೇಪು ಕೂಡ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಕಣ್ಣು ಕೂಡ ಅಷ್ಟೇ ಗೋಲ್ಡ್ ಶೇಡ್ ಇದೆ. ನೋಡಿ ತುಂಬ ಚೆನ್ನಾಗಿದೆ. ಇದು ನೋಡಿ ಸರ್, ನಮ್ಮ ದಾಬ್ಡಿ ಗಂಡು ಇದು. ಇದು ನಮ್ಮ ಹತ್ರ ಒಂದು 11-12 hours ಅಕ್ಕಿ ಆಡಿದೆ ಇದು. ಅದು ಏನು ಒಂದು ಅಂದ್ರೆ ಸೀಲ್ಗೆ ಮನವರ್ ಟೂರ್ನಮೆಂಟ್ಗೆ ಒಂದು 8 hours ಆಡ್ತು. ಅದು ನೆಕ್ಸ್ಟ್ ರೌಂಡ್ಗೆ ಹೋಗೋಷ್ಟಿಗೆ ಅದಕ್ಕೆ ಒಂಚೂರು ಮೈ ಹುಷಾರಿರ್ಲಿಲ್ಲ. ಅದರಿಂದ ಅದು ನೆಕ್ಸ್ಟ್ ವರ್ಷ ನಾವು ಬಿಡಕ್ ಹೋಗ್ಲಿಲ್ಲ. ಒಂದು 11-12 hours ಆಡ್ತಾ ಇತ್ತು, ನಾವು ಬಿಡಕ್ ಹೋಗ್ಲಿಲ್ಲ ಸೀಲ್ಗೆ, ಹಂಗೆ ನಿಲ್ಸ್ಕೊಂಡ್ವಿ. ನಮ್ ಶೋಕಿ ನಡೀತಾ ಇದೆ ಒಂದು ದಾವಡಿಯಲ್ಲಿ ಅಂದ್ರೆ ಅದಕ್ಕೆ ಮಾಗಡಿ ರೋಡ್ ಅಲ್ಲಿ ಇದೇ ಕಾರಣ. ಈಗ ನಿಮ್ದು ದಾವಡಿ ಇದೆಯಾ ಸರ್? ನಿಮ್ದು ಪರ್ಸನಲ್ ದಾವಡಿ ಸರ್? ನಾವು ಶೋಕಿ ಮಾಡ್ತೀವಿ, ಇಲ್ಲೇ ಮಾರ್ಕೆಟ್ ಅಲ್ಲೇ ಇಟ್ಕೊಂಡು ಹೋಗಿ ನಾವು ಶೋಕಿ ಮಾಡ್ತೀವಿ ಅಷ್ಟೇ. ಅಂದ್ರೆ ನಿಮ್ದು ಕೂಡ ಪರ್ಸನಲ್ ದಾವಡಿ ಇದೆ ಫ್ರೆಂಡ್ಸ್. ನೋಡಿ ಇವ್ರು ಬರೀ ಸೇಲ್ ಮಾಡೋದೆ ಅಂತಲ್ಲ, ಇವ್ರದ್ದು ಕೂಡ ದಾವಡಿ ಇದೆ. ಇವರು ವರ್ಷ ಟೂರ್ನಮೆಂಟ್ ಗಳಿಗೆಲ್ಲ ಬಿಡ್ತಾರೆ, ಹಂಗಾಗಿ ಅವ್ರಿಗೂ ಗೊತ್ತು ಒಳ್ಳೆ ಅಕ್ಕಿಗಳು ಹೆಂಗಿರ್ಬೇಕು, ಏನು ಹೆಂಗ್ ಆಡಿಸ್ಬೇಕು ಅಂತೇಳಿ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ ನಮ್ ದಿಲೀಪ್ ಸರ್ಗೆ. ನೋಡಿ ಇದೊಂದು ರೇಗ್ ದರ್ಗಂಡ್ ತುಂಬಾನೇ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ನೋಡಿ ಇದು ರೇಗ್ದರು. ನೋಡಿ ತುಂಬಾನೇ ಒಳ್ಳೆ ಹಳೆ ಬಣ್ಣ ನೋಡಿ ಫ್ರೆಂಡ್ಸ್ ಕಣ್ಣು ನೋಡಿ. ಇದು ನೋಡಿ ಸರ್, ಇದನ್ನು ಒಳ್ಳೆ ಮಕ್ಷಿಗಂಡು. ಇದರಲ್ಲೂ ಎರಡು ತರ ಕತ್ರಿಬಾಲ ಬರತ್ತೆ, ಡಬಲ್ ಕತ್ರಿಬಾಲನೇ ಬರತ್ತೆ ಇದರಲ್ಲಿ. ಹುಟ್ಟವಲ್ಲ ಅಕ್ಕಿ ಆಡ್ತದೆ ಈ ಗಂಡಲ್ಲೂ, ಹುಟ್ಟ ಗಂಡ ಹುಟ್ಟ ಪಟಾಲ ಅಕ್ಕಿ ಆಡ್ತದೆ ಚೆನ್ನಾಗಿ. ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ. ಇದಕ್ಕೊಂದು ಮಕ್ಷಿ ಹಣ್ಣು ಹಾಕಿ ನಾವು ಈ ಸತಿ ಮಾಡಿಸಿ ಇಕ್ಕಿದೀವಿ. ಬಾಜಿ ಏನು ಜಾಸ್ತಿ ಬರುತ್ತಾ ಸರ್ ಇದರಲ್ಲಿ? ಏನಾದ್ರು ಹೊಡಿತದೆ ಸರ್, ಒಂದು 10-12 ಹೊಡಿತದೆ ಚೆನ್ನಾಗಿ. ಈ ವರ್ಷಕ್ಕೆ ಒಂದು ಪಟ ಏಟ ಸಿಕ್ಕಿದೀವಿ ಈ ವರ್ಷ ಬಿಡಬೇಕು. 2022 ಇಕ್ಕಿದೀವಿ ಫ್ರೆಂಡ್ಸ್. ನೋಡಿ ಇದೊಂದು ಗಂಡಿದು, ಇದು ಸ್ವಲ್ಪ ಹೆವಿ ಪ್ಯಾಟ್ರನ್, ಇದರಲ್ಲಿ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅಂತ ಹೇಳಿದ್ರು. ಈ ಸತಿ ಒಂದು ಮಕ್ಷಿ ಹಣ್ಣು ಹಾಕ್ಬಿಟ್ಟು ಏಟೆ ಸಿಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಈ 2022 ಟೂರ್ನಮೆಂಟ್ಗೆ ರೆಡಿ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ನೋಡಿ ತುಂಬ ಚೆನ್ನಾಗಿದೆ ಗೋಲ್ಡ್ ಶೇಡು. ಇದೊಂಥರ ಫೇಮಸ್ ಚಿನ್ನಿ. ಇದು ಬರೀ 10 tails ಬರೋದು ಜಾತಿ ಹೆಣ್ಣಿಗೆ ಬರದೆ ಅತ್ತೆ ಬಾಲ. ಇದು ನಮ್ಮ ಮೂಡ್ಲುಪಾಳ್ಯ ಅಭಿ ಅಂತ ಇದ್ದಾರೆ ನಮ್ಮ ಬ್ರದರು, ಅವ್ರ ಮನೇಲಿ ಶೋಕಿ ಮಾಡ. ಅಂದ್ರೆ ಈ ಲೈನ್ ಅಲ್ಲೆಲ್ಲ ಅತ್ತೆ ಬಾಲನೇನ ಸರ್ ಬರೋದು? ಆ ಹೆಣ್ಣಲ್ಲಿ ಬರೋದೇ ಅತ್ತೆ ಬಾಲ ಎಲ್ಲ ಅಕ್ಕಿಗಳು, ಎಲ್ಲ ಅಕ್ಕಿ. ಇದು ತಾಯಿಗೂ ಅತ್ತೆ ಬಾಲ, ಇದಕ್ಕೂ ಅತ್ತೆ ಬಾಲನೇ ಇರೋದು. ಇದೊಂದು ಪೇರ ಸರ್? ಇದು ಪೇರ್ ಚಿನ್ನಿ ಪೇರ್ ಅದು ಫ್ರೆಂಡ್ಸ್. ನೋಡಿ ಇದೊಂದು ಚೀನಿ ಪೇರ್ ಇದು. ನೋಡಿ ಇದು ಗಂಡಿದು, ನೋಡಿ ಇದು ಕೂಡ ಅಷ್ಟೇ ಸಿಂಗಲ್ ಟೈಲ್, ಒಳ್ಳೆ ಶೇಪ್ ಇದೆ ನೋಡಿ ಫ್ರೆಂಡ್ಸ್. ಇದು ಪಿಲಂಕ ಇದು ನೋಡಿ, ಪಿಲಂಕ ಅಲ್ಲಿ ಈ ಪಿಲಂಕಗಳು ತುಂಬಾನೇ ಒಳ್ಳೆ ಕ್ವಾಲಿಟಿ ಇರುತ್ತೆ ಫ್ರೆಂಡ್ಸ್ ಇದರಲ್ಲಿ ನಮ್ಗೆ. ನೋಡಿ ಇದು ಗಂಡಿದು ಫ್ರೆಂಡ್ಸ್. ನೋಡಿ ಇದು ಹೆಣ್ಣಿದು,
ಇದು ಕೂಡ ಚೀನಿ ಪಿಲಂಕನೆ ಫ್ರೆಂಡ್ಸ್ ನೋಡಿ, ಇದು ಚೀನಿ ಪಿಲಂಕನೆ ಎಣ್ಣಿದು ನೋಡಿ, ತುಂಬಾ ಚೆನ್ನಾಗಿದೆ. ಇದು ಸ್ವಲ್ಪ ಲೋ ಪ್ಯಾಟ್ರನ್ ಶರ್ಟ್, ನೋಡಿ ಇದ್ರದ್ದಂತರ ಪಿಲಂಕ ಇದೆ ನೋಡಿ ಫ್ರೆಂಡ್ಸ್, ಇದ್ರದ್ದು ಶೇರ್ ನೋಡಿ. ಫ್ರೆಂಡ್ಸ್ ನೋಡಿ ಇದೊಂದು ಪೇರ್ ಇದು, ಎರಡೂ ಚೀನಿ ಪಿಲಂಕಗಳಿವು. ತಿರಾವಲ್ ತಂದೆ, ಬನ್ನಿ ಬನ್ನಿ, ತಿರಾವಲ್ ತಂದೆ ಇದೆರಡು ಅದ್ರ ಮಕ್ಕಳು. ಫ್ರೆಂಡ್ಸ್ ನೋಡಿ ಇದು ಅಪ್ಪ ಇದು, ಇದೆರಡು ಮಕ್ಕಳಂತೆ ನೋಡಿ, ಅಪ್ಪ ಮಕ್ಕಳಿದು. ತಂದೆ ಗುಲ್ದಾರ್ ತಿರಾವಲ್, ಮಕ್ಕಳು ಎರಡು ಗುಲ್ದಾರು ನೋಡಿ ಫ್ರೆಂಡ್ಸ್. ಇದೊಂದು, ಇದು ಅಪ್ಪ ಇದು. ನೋಡಿ ಫ್ರೆಂಡ್ಸ್ ಇದು ಅಪ್ಪ ಮಕ್ಕಳಿದು ನೋಡಿ ರಘುಣ. ಒಂದು ನಮ್ಮ ಫ್ರೆಂಡ್ ದಾಬ್ದಿಯಲ್ಲಿ ಕೊಟ್ಟರು ಸೇಲ್ ಮಾಡುವ ಅಂತ. ಇದು ಅಲ್ಲೂ ಹಾಸನಲ್ಲಿ ಕೊಟ್ಟಿದ್ರು, ಈಗ ಮೊನ್ನೆ ತರಿಸಿ ನಾನು ಕೊಟ್ಟವ್ರೆ ಪುನೀತ್ ಅಂತ. ಓಕೆ ಓಕೆ, ತಂದು ನಮ್ಗೆ ಕೊಟ್ಟಿದ್ದಾರೆ. ಫ್ರೆಂಡ್ಸ್ ನೋಡಿ ಇದೊಂದು ರೇಖದರ್ ಪಿಲಂಕ ಜೊತೆ ಇದು. ಸರ್ ನಮಗೆ ನೋಡಿ ನಿಮ್ಮ ಹತ್ರ ಅಕ್ಕಿಗಳು ನೋಡಿ ತುಂಬಾ ಸಂತೋಷ ಆಯಿತು, ತುಂಬಾ ಒಳ್ಳೊಳ್ಳೆ ಅಕ್ಕಿಗಳು ತೋರಿಸಿದ್ರಿ, ನಮಗೂ ಕೂಡ ನೋಡಿ ತುಂಬ ಖುಷಿ ಆಯಿತು ಸರ್. ಆಮೇಲೆ ನಮಗಾಗಲಿ ನಮ್ಮ ವ್ಯೂಯರ್ಸ್ ಸಬ್ಸ್ಕ್ರೈಬರ್ಸ್ಗೆ ಒಂದು ಡೌಟ್ ಬರುತ್ತೆ. ಈಗ ನೋಡಿ ನೀವು ಸುಮಾರು ಒಂದು 600-700 ಅಕ್ಕಿಗಳು ನೋಡಿದ್ವಿ ಇಲ್ಲಿ, ಅಷ್ಟು ಅಕ್ಕಿಗಳು ನೀವು ಹೆಂಗೆ ಮೈಂಟೈನ್ ಮಾಡ್ತೀರಾ ಸರ್? ಅಂದರೆ ಈಗ ನಿಮ್ಮ ಟೀಮು, ನಿಮ್ಮ ಹುಡುಗರು, ನಿಮ್ಮ ಫ್ರೆಂಡ್ಸು ಅಂತ ಯಾರ್ಯಾರು ಇದ್ದಾರೆ ಒಂಚೂರು ನಮ್ಮ ವ್ಯೂಯರ್ಸ್ ಸಬ್ಸ್ಕ್ರೈಬರ್ಸ್ ಪರಿಚಯ ಮಾಡಿದ್ದೀರಾ? ಅಂಗಡಿ ನಡೆಸೋಕ್ಕೆ ಅಸಾಧ್ಯ. ಓಕೆ, ಅವರಿಂದಾನೇ ಎಲ್ಲಾನು ಇಲ್ಲಿ, ಅವರೇ ಪಾಪ ಎಲ್ಲ ನೋಡ್ಕೊಳ್ಳೋದು. ನಾವು ಇದ್ರು ಇಲ್ಲ ಅಂದ್ರು ಎಲ್ಲ ಮೇವು ನೀರು ಎಲ್ಲ ಅವರೇ ನೋಡ್ಕೊಳ್ಳೋದು. ಫ್ರೆಂಡ್ಸ್ ಅನ್ನಕ್ಕಿಂತ ನಮ್ಮ ತಮ್ಮಂದಿರು ಇವರೆಲ್ಲ, ಪ್ರವೀಣ್ ಅಂತ, ಅರವಿಂದ್ ಅಂತ, ಮೋನಿಶ್ ಅಂತ, ನಮ್ಮ ಅಭಿ ಅಂತ, ನಮ್ಮ ಸತೀಶ್ ಅಂತ, ಇವರೆಲ್ಲರೂ ನಮಗೆಲ್ಲ ಕೈ ಜೋಡಿಸಿ ನಮ್ಮ ಹತ್ರ ಏನೇ ಒಂದು ಕೆಲಸ ಹೇಳಿದ್ರು ಬಂದು ಆರಾಮಾಗಿ ನಮಗೆ ನಿಲ್ತಿ ಮಾಡಿಕೊಡ್ತಾರೆ. ಈ ಹುಡುಗರಿಂದಾನೇ ನಾವು ಇಷ್ಟು ಅಂಗಡಿ ನಾವು ನಡ್ಸಕ್ಕೆ ಇನ್ನೂ ಇಬ್ಬರು ಊರಿಗೆ ಹೋಗಿದ್ದಾರೆ, ಮೋನಿ ಅಂತ, ವಿಕಾಸ್ ಅಂತ. ಆ ಹುಡುಗರು ತುಂಬ ನಮ್ಮ ಹತ್ರ ಸಂಜೆ ಆದರೆ ಬಂದು ಹೋಗ್ತಾರೆ. ಇವ್ನು ನೋಡಿ ಸರ್, ಇವನೊಬ್ಬ ಮಿಸ್ ಆಗಿದ್ದ ಆಗಲೇ ಪವನ್ ಅಂತ, ಚಿಕ್ಕ ಹುಡುಗನಿಂದ ನನ್ನ ಹತ್ರ ಬರ್ತಾನೆ, ಇವಾಗ ಫಸ್ಟ್ ಪಿ ಯು ಸಿ ಮಾಡ್ತಾ ಇದ್ದಾನೆ. ಇವನು ನಮ್ಮ ಹತ್ರ ಚಿಕ್ಕ ವಯಸ್ಸಿಂದ ಎಲ್ಲರೂ ಹೇಳ್ತಾರೆ ಅಕ್ಕಿ ಶೋಕಿ ಮಾಡಿದ್ರೆ ಕೆಟ್ಟೋಗ್ತಾನೆ ಅಂತ. ಈ ಹುಡುಗ ಚಿಕ್ಕ ಹುಡುಗನಿಂದ ಬರ್ತಾ ಇದ್ದಾನೆ, ಓದ್ತಾನು ಇದ್ದಾನೆ, ಅಕ್ಕಿ ಶೋಕಿನೂ ಮಾಡ್ತಾ ಇದ್ದಾನೆ. ನನ್ನ ಅಂಗಡಿಯಲ್ಲೂ ನನ್ನ ಹತ್ರ ಬಂದು ನನ್ನ ಜೊತೆಗೆ ಇರ್ತಾನೆ ಇವನು. ಈ ಹುಡುಗ ನೋಡಿ ಚಿಕ್ಕ ಹುಡುಗನಿಂದ ಬರ್ತಾ ಇದ್ದಾರೆ ಅಂತ ಹೇಳಿದಿರಾ, ಫಸ್ಟ್ ಪಿ ಯು ಸಿ ಅಂತ ಹೇಳಿದಿರಾ, ಅವರು ಕೂಡ ನೋಡಿ ಚೆನ್ನಾಗೂ ಓದ್ತಾ ಇದ್ದಾರೆ, ಪ್ಲಸ್ ಇಲ್ಲೂ ಕೂಡ ಬಂದು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ರಿಕ್ವೆಸ್ಟ್ ಮಾಡೋದೇನು ಅಂದರೆ ಈ ಯಂಗ್ ಜನ್ರೇಷನ್ಗೆ ನಿಮಗೆ ಪರಳ ಸಾಕೋದು ಏನು ತಪ್ಪು ಅಂತ ಎಲ್ಲೂ ಏನಿಲ್ಲ, ಆದರೆ ನೀವು ಅದ್ರ ತಕ್ಕಂಗೆ ಓದಬೇಕು. ನೀವು ಲೈಫಲ್ಲಿ ನೀವು ಸಕ್ಸಸ್ ಆಗೋದು ನೋಡ್ರಿ, ಒಂದೊಳ್ಳೆ ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಂಡು ಒಂದೊಳ್ಳೆ ಜಾಬ್ಗೆ ಅಂತ ಹೋದ್ಮೇಲೆ ನಿಮಗೆ ನಿಮ್ಮನೆಯಲ್ಲೇ ಸಪೋರ್ಟ್ ಮಾಡ್ತಾರೆ, ಅದಕ್ಕೊಂದು ಈ ಹುಡುಗ ಒಂದು ಎಕ್ಸಾಂಪಲ್ಲು, ಚೆನ್ನಾಗಿ ಓದ್ತಾ ಇದ್ದಾನೆ ಅಂತ ಕೂಡ ಹೇಳಿದ್ರು. ಅವ್ರಿಗೂ ಕೂಡ ಫ್ಯೂಚರಲ್ಲಿ ಚೆನ್ನಾಗಿ ಓದಿ ಒಂದೊಳ್ಳೆ ಬಿಸ್ನೆಸ್ ಆಗಿರ್ಬೋದು ಇಲ್ಲ ಒಂದೊಳ್ಳೆ ಜಾಬ್ ಮಾಡಲಿ ಅಂತೇಳಿ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಫ್ರೆಂಡ್ಸ್. ಆ ಥರ ಈ ಇವರು ತಮ್ಮಂದಿರಿಂದ ನಮ್ಮ ಅಂಗಡಿ ಇಷ್ಟು ಚೆನ್ನಾಗಿ ಇಷ್ಟು ಅಕ್ಕಿ ಮೈಂಟೈನ್ ಮಾಡೋಕ್ಕೆ ಸಾಧ್ಯ, ಇಲ್ಲ ಅಂದರೆ ತುಂಬ ಕಷ್ಟ. ಹೌದು ಸರ್ ನೋಡಿ, ಯಾಕೆಂದರೆ 500-600 ಅಕ್ಕಿ ಮೇಲೆ ಮೈಂಟೈನ್ ಮಾಡೋದಂದ್ರೆ ತುಂಬ ಕಷ್ಟ ನೋಡಿ. ಇಲ್ಲೂ ಅಷ್ಟೇ, ಗೂಡುಗಳು ಅಷ್ಟೇ, ತುಂಬ ನೀಟಾಗಿ ಇಟ್ಕೊಂಡಿದ್ದೀರಾ, ಅಕ್ಕಿಗಳು ಅಷ್ಟೇ ನೀಟಾಗಿದ್ದಾವೆ. ಯಾಕಂದರೆ ಮಾರ್ಕೆಟ್ ಅಂದರೆ ತುಂಬ ಗಲೀಜಿರುತ್ತೆ, ಅಕ್ಕಿಗಳು ತುಂಬಾ ಗಲೀಜಾಗಿ ಹೋಗಿರುತ್ತೆ, ಆ ಥರ ಎಲ್ಲ ಏನಿಲ್ಲ, ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ದೀರಾ. ಹಂಗಾಗಿ ನಾನು ಆ ಕ್ವಶನ್ ಕೇಳಿದೆ, ಹೆಂಗೆ ಸರ್ ನೀವು ಮೈಂಟೈನ್ ಮಾಡ್ತಾ ಇದ್ದೀರಾ ಅಂತ. ನಿಮಗೂ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಾವು ಅಭಿನಂದನೆಗಳನ್ನ ತಿಳಿಸ್ತೀವಿ ಸರ್. ಸರ್ ಆಮೇಲೆ ಇನ್ನೊಂದು ಡೌಟು, ಈಗ ನೋಡಿ ನಮ್ಮ ಮನೆಗಳಲ್ಲೆಲ್ಲ ಒಂದು 40-50 ಅಕ್ಕಿ ಇಟ್ಕೊಂಡಿರ್ತೀವಿ, ನಾವೆಲ್ಲೂ ಅಕ್ಕಿಗಳು ತರಲ್ಲ ಏನೂ ಇಲ್ಲ, ಆದ್ರೂ ಪ್ರತಿಯೊಂದು ಸೀಸನ್ಗೂ ಕಾಯಿಲೆಗಳು ಅಂತ ಬರುತ್ತೆ ಸರ್. ಆದರೆ ನೀವು ನೋಡಿ ನಿಮ್ಮದು ಮಾರ್ಕೆಟು, ಸಾವಿರಾರು ಕಡೆಯಿಂದ ಅಕ್ಕಿಗಳು ಬರುತ್ತೆ, ಸಾವಿರಾರು ಕಡೆಯಿಂದ ಅಕ್ಕಿ ಜನಗಳು ಬರ್ತಾರೆ,
ನಿಮ್ಮ ಹತ್ರ ಬಂದು ಅಕ್ಕಿಗಳು ಮುಟ್ಟಿರ್ತಾರೆ, ಅದು ಕಾಮನ್ ಆಗಿ ಇನ್ಫೆಕ್ಷನ್ ಕಾಯಿಲೆಗಳು ಬಂದೇ ಬರುತ್ತೆ ನಿಮ್ಮ ಹತ್ರನೂ. ಇಷ್ಟು ನೀಟಾಗಿ ನೀವು ಹೆಲ್ತ್ನ ಅದರದ್ದು ಮೈಂಟೈನ್ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಏನು ನೀವು ಮೆಡಿಕೇಷನ್ ಮಾಡ್ತೀರಾ ಅಂತ ನಮ್ಮ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡಿ ಸರ್. ಸರ್, ಅದು ರೆಗ್ಯುಲರ್ ಆಗಿ ಒಂದು ಒಂದು 6 weeks to 7 weeks ಒನ್ಸ್ ನಾವು ಲಸೋಟಾ ಮಾಡ್ಬಿಡ್ತೀವಿ, ಹೊಸ ಹಾಕಿ ಚೇಂಜ್ ಆಗ್ತಾ ಇರುತ್ತೆ ಅವಾಗ ಲಸೋಟಾ ಮಾಡ್ಬಿಡ್ತೀವಿ, ವ್ಯಾಕ್ಸಿನ್ ಮಾಡ್ಬಿಡ್ತೀವಿ. ಓಕೆ. ಅದಿಲ್ದ್ರೆ ಟೆಟ್ರಾಸೈಕ್ಲಿನ್ ನಾವು ರೆಗ್ಯುಲರಾಗಿ ವೀಕ್ಲಿ ಟ್ವೈಸ್ ಥ್ರೈಸ್ ಇಕ್ತೀವಿ. ಟೆಟ್ರಾಸೈಕ್ಲಿನ್ ಇಕ್ಕೋದ್ರಿಂದ ನಮಗೇನು ಒಂದಕ್ಕಿಂತ ಒಂದಕ್ಕೆ ಏನು ಹರಡ ಆಗಲ್ಲ, ಡೈಲಿ ಗುಡ್ ಕ್ಲೀನ್ ಮಾಡ್ಬಿಡ್ತೀವಿ, ಡೈಲಿ ಪೇಪರ್ಸ್ ಚೇಂಜ್ ಮಾಡ್ಬಿಡ್ತೀವಿ, ಅದರಿಂದ ನಮಗೆ ಅಷ್ಟೇನು ಎಫೆಕ್ಟು ನಮಗೆ ಕಾಯಿಲೆ ಏನು ಕಂಡು ಪಡಲ್ಲ. ಹಂಗೆ ಬಂದರೂ ಒಂದು ಇನ್ಫೆಕ್ಟ್ ಬರ್ಡ್ ಬಂದರೂ ಅದು ಎತ್ಬಿಡ್ತೀವಿ, ಸಪ್ರೇಟ್ ಇಟ್ಕೊಂಡು ಸಪ್ರೇಟ್ ಎತ್ಬಿಡ್ತೀವಿ, ಅದು ಮೆಡಿಸಿನ್ ಮಾಡ್ಬಿಡ್ತೀವಿ, ಬೇರೆ ಅಕ್ಕಿ ಜೊತೆ ನಾವು ಅದನ್ನು ಬಿಡಲ್ಲ. ಫ್ರೆಂಡ್ಸ್ ನೋಡಿ, ರೆಗ್ಯುಲರ್ ಆಗಿ ಟೆಟ್ರಾಸೈಕ್ಲಿನ್ ಕೊಡ್ತೀನಿ ಅಂತ ಹೇಳಿದ್ರು, ಆಮೇಲೆ ಒಂದು 6-7 ವಾರಕ್ಕೊಂದ್ಸತಿ ಲಸೋಟಾ ಮಾಡ್ತೀನಿ ಅಂತ ಹೇಳಿದ್ರು. ಈಗ ನೋಡಿ, ಅವ್ರ ಅಕ್ಕಿಗಳೆಲ್ಲ ಅಷ್ಟು ಕಡೆಯಿಂದ ಜನಗಳು ಅಷ್ಟು ಕಡೆಯಿಂದ ಅಕ್ಕಿಗಳು ಬಂದರೂ ಕೂಡ ಅವ್ರ ಅಕ್ಕಿಗಳು ಅಷ್ಟು ಆರೋಗ್ಯವಾಗಿದ್ದಾರೆ ಇದ್ದಾವೆ ಅಂದರೆ ಅದೇ ಕಾರಣ ಅಂತ ಹೇಳಿದ್ರು. ತುಂಬ ಥ್ಯಾಂಕ್ಸ್ ಸರ್, ಒಳ್ಳೆ ಇನ್ಫಾರ್ಮೇಷನ್ ಕೊಟ್ರಿ ಸರ್. ಆಮೇಲೆ ಈ ವಿಡಿಯೋ ಮುಖಾಂತರವಾಗಿ ನಿಮ್ಮ ಗುರುಗಳು ಅಂತಿರ್ಬೋದು, ಇಲ್ಲ ನಿಮ್ಮ ಸ್ನೇಹಿತರು ಅಂತಿರ್ಬೋದು, ಇಲ್ಲ ನಿಮ್ಮ ಹಿತೈಷಿಗಳು ಅಂತಿರ್ಬೋದು, ಇಲ್ಲ ನಿಮ್ಮ ಒಳ್ಳೆ ಕಸ್ಟಮರ್ಗಳು ಅಂತನಾದ್ರೂ ಇರ್ಬೋದು, ಯಾರ್ಯಾರನ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀರಾ ಸರ್? ಸರ್, ಹಂಗೆ ಹೇಳಿದ್ರೆ ಇಡೀ ಬೆಂಗಳೂರೇ ನಮ್ಗೆ ಎಲ್ಲರೂ ಅವ್ರ ದಯೆ ಇಲ್ದಿರ ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ಗುರುಗಳು ನಮ್ಗೆಲ್ಲದಕ್ಕೂ ಅಂದರೆ ನಮ್ಮ ಅಂಬ್ಯಾಣ, ಆಮೇಲೆ ನಮ್ಮ ರಾಜ ಅಣ್ಣ ಇರ್ಬೋದು, ನಾಗರಭಾವಿ ರಾಜು ಅಣ್ಣ ಇರ್ಬೋದು, ನಮ್ಮ ರಘು ಅಣ್ಣ ಇರ್ಬೋದು, ರಾಮು ಅಣ್ಣ ನಮಗೆ, ರಾಮು ಅಣ್ಣ ಅಲ್ಲ ನಮಗೆ ಗುರು, ನಮ್ಮ ಇನ್ನೊಬ್ರು ನಮ್ಮ ಮಗಣ ಅವರು ಮಗ ಚಿಕೃಷ್ಣ ಅಣ್ಣ ಅಂತ ಇದ್ದಾರೆ, ಅವರು ನಮಗೆ ಗುರುನೇ ಲೆಕ್ಕನೇ. ಎಲ್ಲರೂ ನಮಗೆ ಇಡೀ ಬೆಂಗಳೂರೇ ನಮಗೆ, ಎಲ್ಲ ದೊಡ್ಡವರು ಇದ್ರೆ ಗುರು, ಚಿಕ್ಕವರು ಇದ್ರೆ ಎಲ್ಲ ಫ್ರೆಂಡ್ಸು ಅಷ್ಟೇನೆ ನಮಗೆ. ಅವ್ರು ಇಲ್ಲ, ಅವ್ರ ಆಶೀರ್ವಾದ ಇಲ್ದಿರ ಇಷ್ಟು ದೂರ ಇಷ್ಟು ವರ್ಷ ಈ ಅಂಗಡಿ ನಡ್ಸ್ಕೊಂಡು ಬರೋಕ್ಕಾಗಲ್ಲ, ಎಲ್ಲ ಅವ್ರಿಗೆ ತುಂಬ ಧನ್ಯವಾದಗಳು. ಹೌದು ಸರ್, ನೋಡಿ 80 ವರ್ಷದಿಂದ ಒಂದು ಅಂಗಡಿನ ಮಾರ್ಕೆಟಲ್ಲಿ ಮೇಂಟೈನ್ ಮಾಡ್ಕೊಂಬರೋದು ಅಂದರೆ ತಮಾಷೆ ವಿಷಯ ಅಲ್ಲ, ಅದು ಪಾರಳ ಅಂಗಡಿ. ಯಾಕಂದರೆ ತುಂಬ ಜನ ಏನು ಅಂದರೆ ಪಾರಳ ಅಂಗಡಿಗಳು, ಬರ್ಡ್ಸ್ ಅಂಗಡಿಗಳು ಅಂದರೆ ತುಂಬ ದಿನ ನಡೆಯಲ್ಲ, ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ. ಅಂಥದ್ದು ನೀವು 80 ವರ್ಷದಿಂದ 3 ಜನ್ರೇಷನಿಂದ ಅದನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀರಾ ಅಂದರೆ ನೀವು ಅಷ್ಟೇ ಕ್ವಾಲಿಟಿ ಆಫ್ ಬರ್ಡ್ಸ್ ಕೊಡ್ತಾ ಇರ್ತೀರಾ, ಅಷ್ಟೇ ಸರ್ವಿಸ್ ಕೊಡ್ತಾ ಇರ್ತೀರಾ, ಹಂಗಾಗಿ ನಿಮ್ಮ ಅಂಗಡಿ ತುಂಬ ಚೆನ್ನಾಗಿ ನಡ್ಕೊಂಬಂದಿದೆ ಇಷ್ಟು ವರ್ಷ. ಆ ದೇವರ ಆಶೀರ್ವಾದದಿಂದ ಇನ್ನೂ ಮುಂದಕ್ಕೆ ಇನ್ನೂ 3 ಜನ್ರೇಷನ್ ನಿಮ್ಮ ಅಂಗಡಿ ಚೆನ್ನಾಗಿ ನಡ್ಕೊಂಡು ಹೋಗಬೇಕು. ನೀವೆಲ್ಲರಿಗೂ ಅಕ್ಕಿಗಳು ಕೊಟ್ಟು ಅವ್ರ ಮನೆಗಳಲ್ಲೆಲ್ಲ 11 ಅವರ್ 12 ಅವರ್ ಆಡಬೇಕು ಅಂತೇಳಿ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಸರ್. ಖಂಡಿತ ಸರ್, ಗಿರಾಕಿನೇ ದೇವರು ಸರ್. ಹೌದು ಸರ್, ದೇವರೇ ಅವರೇ, ನಮ್ಗೆ ಅನ್ನ ಕೂಡ ದೇವರೇ ಅವರೇ, ಗಿರಾಕಿನೇ, ಗಿರಾಕಿ ಇಲ್ದಿರ ಏನು ಇಲ್ಲ. ಎಲ್ಲ ಫ್ರೆಂಡ್ಸು ಇದ್ದಾರೆ, ತುಂಬ ಜನ ದೊಡ್ಡವರು, ತುಂಬ ಹಳೆ ಅಭಿಪ್ರಾಯ. ಅಂಬ್ಯಾಣ ಹೆಂಗೆ ಮರ್ಯಾದೆ ಉಳಿಸ್ಕೊಂಡ್ ಬಂದ್ರು ಅದೇ ರೀತಿ ನಾವು ಮರ್ಯಾದೆ ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ, ಯಾರ ಹತ್ರ ಹೆಸರು ಕೆಡ್ಸ್ಕೊಂಡಿಲ್ಲ. ಆ ರೀತಿ ಆಶೀರ್ವಾದ ದೇವ್ರು ಕೊಟ್ಟರೆ ಸಾಕು ನಮಗೆ, ಬೇರೆ ಏನು. ಸರ್, ಆಮೇಲೆ ಇನ್ನೊಂದು ಡೌಟು, ಈಗ ನಿಮ್ಮ ಹತ್ರ ತುಂಬಾ ಒಳ್ಳೊಳ್ಳೆ ಅಕ್ಕಿಗಳು ಕಲೆಕ್ಷನ್ ಎಲ್ಲ ನೋಡಿದ್ವಿ, ಈಗ ನಮ್ಮ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ಬರಬೇಕು ಅಂತ ಹೇಳಿದ್ರೆ ಈಗ ನಿಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ಏನಿರುತ್ತೆ ಸರ್? ಸರ್, 500 ರೂಪಾಯಿಗೂ ಇದೆ, 500 ರೂಪಾಯಿಗೂ ಇದೆ, 1000 ರೂಪಾಯಿಗೂ ಇದೆ, 2000 ರೂಪಾಯಿಗೂ ಇದೆ. ಅವ್ರವ್ರ ಕೆಪಾಸಿಟಿ ತಕ್ಕಂಗೆ ಅಕ್ಕಿ ಕೊಟ್ಟಿಗೆ ತಗೊಂಡೋಗ್ತಾರೆ ಅಷ್ಟೇ, ಬೇರೆ. ಫ್ರೆಂಡ್ಸ್ ನೋಡಿ, ನಿಮಗೆ ಸ್ಟಾರ್ಟಿಂಗ್ ರೇಟೇ 500 ರೂಪೀಸಿಂದ ಇದೆ ಅಂತ ಹೇಳಿದ್ದಾರೆ ಸರ್. ನೀವು ಬರ್ಬೋದು, ನೀವು ಇಷ್ಟೊಂದು 500-600 ಅಕ್ಕಿ ಇದೆ, ನೀವು ಸೆಲೆಕ್ಟ್ ಮಾಡಿ ಅದ್ರ ತಕ್ಕಂಗೆ ರೇಟ್ ಹೇಳ್ತಾರೆ. ಈಗ ನಾವು ಕೂಡ ಸಾರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ, ನಮ್ಮ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ಬಂದರೆ ಎಸ್ ಆರ್ ಬ್ರದರ್ಸ್ ಬ್ಯಾಂಗ್ಳೂರ್ ಪಿಜನ್ ಯೂಟ್ಯೂಬ್ ಚಾನಲ್ನ ನೋಡಿ ಬಂದಿದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಡಿಸ್ಕೌಂಟ್ ಕೊಡಿ ಅಂತ ಕೂಡ ಕೇಳಿದ್ದೀವಿ. ಖಂಡಿತ, ಅವರು ಕೂಡ 100% ಕೊಡ್ತೀರಿ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್ ನೋಡಿ, ಈಗ ಇದೊಂದು ಎಪಿಸೋಡ್ನ ನಿಮಗೆ ಪ್ರೆಸೆಂಟ್ ಮಾಡಬೇಕು ಅಂತೇಳಿ ತುಂಬ ದಿವಸದಿಂದ ಕಾಯ್ತಾ ಇದ್ವಿ ಅಂತ ಹೇಳಿದೆ, ಅದನ್ನು ಇವತ್ತು ಮಾಡಿದ್ದೀವಿ. ನಮಗೂ ಕೂಡ ತುಂಬಾ ಸಂತೋಷ ಆಯಿತು, ಪ್ಲಸ್ ನಮ್ಮ ದಿಲೀಪ್ ಸರ್ನ ನೋಡಿ ಕೂಡ ತುಂಬ ದಿವಸ ಆಗಿತ್ತು. ಇವತ್ತು ಅವ್ರನ್ನ ನೋಡಿ ಅವ್ರ ಅಂಗಡಿ ಕೂಡ ಬಂದಿರೋದಕ್ಕೆ ನಮಗೂ ಕೂಡ ತುಂಬಾ ಸಂತೋಷ ಆಯಿತು. ನಿಮಗೆಲ್ಲರಿಗೂ ಈ ಎಪಿಸೋಡ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ, ಆಲ್ರೆಡಿ ಹೇಳ್ತಾ ಇದ್ದೀರಾ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೇಳಿ ಅಂತ ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್ ಎಲ್ಲರೂ ಸೇರಿ ಅಕ್ಕಿ ಶೋಕ್ನ ಉಳ್ಸೋಣ, ಎಲ್ಲರೂ ಸೇರಿ ಅಕ್ಕಿ ಶೋಕ್ನ ಬೆಳೆಸೋಣ, ಎಲ್ಲರೂ ಸೇರಿ ಆದಷ್ಟು ಈ ಅಕ್ಕಿ ಶೋಕ್ನ ಕಲ್ಸೋಣ ಅನ್ನೋದೇ ನಮ್ಮ ಉದ್ದೇಶ. ಫ್ರೆಂಡ್ಸ್, ಥ್ಯಾಂಕ್ಸ್, ಬಾಯ್. ಥ್ಯಾಂಕ್ ಯು ಸರ್.